ಹಾವೇರಿಯಲ್ಲಿ ವೈಜ್ಞಾನಿಕವಾಗಿ ಕಾಲುವೆ ನಿರ್ಮಾಣ ಕಾಮಗಾರಿಯಿಂದ ನದಿಗೆ ಸೇರಬೇಕಾದ ನೀರು ರೈತರ ಜಮೀನಿಗೆ ನುಗ್ಗಿ ಬೆಳೆ ಹಾಳಾಗಿದೆ. ಹಾಗಾಗಿ ಇದು ವೈಜ್ಞಾನಿಕ ಕಾಮಗಾರಿ ಅಲ್ಲ, ಅವೈಜ್ಞಾನಿಕ ಕಾಮಗಾರಿ. ಇದರಿಂದ ಆಕ್ರೋಶಗೊಂಡ ರೈತರು ಜಮೀನಿನಲ್ಲೇ ಕುಳಿತು ಆಕ್ರೋಶ ಹೊರಹಾಕಿದ್ದಾರೆ. ಶಿಗ್ಗಾಂವಿ ತಾಲೂಕಿನ ಬಂಕಾಪುರ ಟೋಲ್ಗೇಟ್ ಬಳಿಯ ಜಲಾವೃತಗೊಂಡ ಜಮೀನಿನಲ್ಲೇ ಕುಳಿತು ರೈತರು ಧರಣಿ ಮಾಡಿದ್ದಾರೆ. ರೈತರ ಜಮೀನಿಗೆ ನೀರು ನುಗ್ಗಿದ್ರಿಂದ ಸೋಯಾಬೀನ್ ಬೆಳೆ, ಮೆಕ್ಕೆಜೋಳ, ಹತ್ತಿ ಬೆಳೆ ಸೇರಿದಂತೆ 100ಕ್ಕೂ ಅಧಿಕ ಎಕರೆ ಬೆಳೆ ನಾಶಹಾನಿಯಾಗಿದೆ. ಈ ಕಾಮಗಾರಿ ಸರಿಪಡಿಸಬೇಕು ಅಂತ ಈಗ ಜನ ಅಲ್ಲಿ ಆಗ್ರಹಿಸ್ತಾ ಇದ್ದಾರೆ.